ಶ್ರೀ ಗುರುಭ್ಯೋ ನಮಃ ನಾವು ಹೋಮ ಹವನಗಳನ್ನು ಮಾಡುವ ಸಂದರ್ಭದಲ್ಲಿ ಅಗ್ನಿ ಹೇಗಿರಬೇಕು ಆಹುತಿ ದ್ರವ್ಯಗಳನ್ನು ನಾವು ಎಲ್ಲಿ ನೀಡಬೇಕು ಎಂಬ ಪ್ರಶ್ನೆಗೆ ಶಾಸ್ತ್ರ ಬಹಳ ಸುಂದರವಾಗಿ ಉತ್ತರವನ್ನು ನೀಡುತ್ತೆ ಯದಾ ಲೀಲಾಯತೆ ಹರ್ಚಿಹಿ ಸಮಿಧ್ಯ ಅವ್ಯವಹನೆ ತದಾಜ್ಯ ಭಾಗಾವಂತರೇಣ ಆಹುತಿ ಪ್ರತಿಪಾದೆಯೇ ಅಗ್ನಿಯು ಬಹಳ ಚೆನ್ನಾಗಿ ಉರಿಯುತ್ತಿರಬೇಕು ಉರಿಯುತ್ತಿರುವಂತಹ ಅಗ್ನಿಯಲ್ಲಿ ಮೊದಲಿಗೆ ತುಪ್ಪವನ್ನು ಹಾಕಿ ಆಹುತಿ ದ್ರವ್ಯಗಳನ್ನು ಹಾಕಿ ಪುನಃ ತುಪ್ಪವನ್ನು ಹಾಕಬೇಕು ಹೀಗೆ ಹಾಕಿದಾಗ ಅದು ಹೋಮ ಎಂದು ಕರೆಸಿಕೊಳ್ಳಲ್ಪಡತ್ತೆ ಇದಕ್ಕೇನೆ ಪೂರ್ವಾಜ್ಯ ಪರಾಜ್ಯ ಎಂಬ ಹೆಸರಿನಿಂದ ಕರೀತಾರೆ ಇದರಿಂದ ಅಗ್ನಿ ಅಂದರೆ ಶ್ರೇಷ್ಠವಾದ ಉರಿಯಿಂದ ಯುಕ್ತವಾದಂತಹ ಅಗ್ನಿಯಲ್ಲಿ ನಾವು ಹೋಮವನ್ನು ಮಾಡಿದಾಗ ಅಗ್ನಂತರ್ಗತನಾದಂತಹ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾದಂತಹ ಪರಶುರಾಮ ಪ್ರೀತನಾಗಿ ವಿಶೇಷವಾದ ಫಲಗಳನ್ನು ನಮಗೆ ಕೊಡ್ತಾನೆ ಉರಿಯದೇ ಇರುವಂತಹ ಕಟ್ಟಿಗೆ ಇದು ಅಗ್ನಿಯ ಕಿವಿಸ್ಥಾನ ಅಲ್ಲಿ ಹೋಮವನ್ನು ಮಾಡಿದರೆ ಹೋಮ ಮಾಡುವಂತಹ ವ್ಯಕ್ತಿಗೆ ರೋಗಗಳು ಬರುತ್ತವೆ ಹೊಗೆಯಿಂದ ಯುಕ್ತವಾದ ಕಟ್ಟಿಗೆಗಳಿಂದ ನಾವು ಹೋಮವನ್ನು ಮಾಡಿದ ಸಂದರ್ಭದಲ್ಲಿ ಅದು ಅಗ್ನಿಯ ಶಿರೋಭಾಗ ಅಲ್ಲಿ ಹೋಮವನ್ನು ಮಾಡಿದರೆ ಯಜಮಾನ ನಾಶವನ್ನು ಹೊಂದುತ್ತಾನೆ ಅದೇ ರೀತಿ ಬೂದಿಯಿಂದ ಯುಕ್ತವಾದಂತಹ ಕೆಂಡಗಳು ಇದ್ದಾಗ ಅಲ್ಲಿ ಹೋಮವನ್ನು ಮಾಡಿದರೆ ಅದು ಆ ಅಗ್ನಿಯ ಕೂದಲು ಕೇಶ ಅಂತ ಅಲ್ಲಿ ಹೋಮವನ್ನು ಮಾಡಿದರೆ ಧನನಾಶವಾಗತ್ತೆ ಸ್ಥಾನನಾಶಗಳಾಗುತ್ತವೆ ಎಂಬ ಮಾತನ್ನು ಶಾಸ್ತ್ರ ತಿಳಿಸಿಕೊಡ್ತಾ ಇದೆ ಹಾಗಾಗಿ ಚೆನ್ನಾಗಿ ಉರಿಯುತ್ತಿರುವಂತಹ ಕಟ್ಟಿಗೆಗಳು ಅಗ್ನಿಯ ನಾಲಿಗೆ ಎಂದು ಕರೆಸಿಕೊಳ್ಳಲ್ಪಡುತ್ತೆ ಜಿಹ್ವಾಸ್ಥಾನ ಈ ಜಿಹ್ವಾಸ್ಥಾನದಲ್ಲಿ ನಾವು ಭಕ್ತಿ ಶ್ರದ್ಧಾಗಳಿಂದ ಹೋಮವನ್ನು ಮಾಡಿದಾಗ ಪ್ರೀತನಾದಂತಹ ಅಗ್ನಿ ಆ ಅಗ್ನ್ಯಂತರ್ಗತನಾದಂತಹ ಭಾರತೀಯ ರಮಣ ಮುಖ್ಯ ಹರಣೀಪತಿ ಪರಶುರಾಮ ನಮಗೆ ವಿಶೇಷವಾದ ರೀತಿಯಲ್ಲಿ ಫಲವನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ ಹಾಗಾಗಿ ನಾವೆಲ್ಲರೂ ಕೂಡ ಬಹಳ ಎಚ್ಚರದಿಂದ ಆ ಹೋಮ ಹವನಗಳನ್ನು ಮಾಡೋಣ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಶ್ರೀಕೃಷ್ಣ